ಅಮಿತ್ ಶಾ ಅವರು ನಂದಿನಿ ಮತ್ತು ಅಮೂಲ್ ವಿಲೀನ ಹೇಳಿಕೆಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಮೂಲ್ ಮತ್ತು ನಂದಿನಿ ವಿಲೀನ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದಂತಹ ಅಮಿತ್ ಶಾ ಅವರ ಹೇಳಿಕೆ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು 100 ವರ್ಷ ಆದರೂ ಕೂಡ ನಂದಿನಿ ಶಾಶ್ವತವಾಗಿದ್ದೇ ಇರುತ್ತೆ, ತಾಂತ್ರಿಕವಾಗಿ ಒಬ್ರಿಗೊಬ್ರು ಸಹಾಯ ಮಾಡಬೇಕಷ್ಟೇ ಅಂತ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪಷ್ಟನೆ ನೀಡಿದ್ದಾರೆ. ತಪ್ಪು ಕಲ್ಪನೆ ಊಹೆ ಮಾಡಿ ಟೀಕೆ ಮಾಡೋರಿಗೆ ಏನು ಹೇಳೋದು, ಅಮಿತ್ ಶಾ ಮಾತನಾಡಿರೋದು ತುಂಬ ಸ್ಪಷ್ಟ ಆಗಿದೆ. ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ತಾಂತ್ರಿಕವಾಗಿ ಒಬ್ರಿಗೊಬ್ರಿಗೆ ಸಹಾಯ ಮಾಡಬೇಕು, ಮಾರ್ಕೆಟಿಂಗಲ್ಲಿ ಅಥವಾ ಇತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಸಹಾಯ ಮಾಡಬೇಕು, ಎರಡು ದೊಡ್ಡ ಸಂಸ್ಥೆಗಳ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ಅರ್ಥ ನಂದಿನಿ ಅಸ್ತಿತ್ವ ಇದ್ದೇ ಇರುತ್ತೆ ಅಂತ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪಷ್ಟನೆಗಳನ್ನು ಕೊಟ್ಟಿದ್ದಾರೆ. ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನೂ 100 ವರ್ಷ ನಂದಿನಿ ಶಾಶ್ವತವಾಗಿ ಇದ್ದೇ ಇರುತ್ತೆ. ಕೇವಲ ಅವರು ಮಾತನಾಡಿರೋದು ಎರಡು ಸಂಸ್ಥೆಗಳೇನಿದೆ, ಅತಿದೊಡ್ಡ ಸಂಸ್ಥೆಗಳು ಒಂದಿಷ್ಟು ಡಿಪಾರ್ಟ್ಮೆಂಟ್ ವೈಸ್ ಹೆಲ್ಪ್ ಮಾಡ್ಕೊಂಡು ಸಹಕಾರ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಹೋಗಬೇಕು ಅನ್ನೋದು ಅಮಿತ್ ಶಾ ಅವರ ಮಾತಿನ ಅರ್ಥ ಆಗಿತ್ತು. 100 ವರ್ಷ, ಇನ್ನೂ 100 ವರ್ಷ ನಂದಿನಿ ಶಾಶ್ವತವಾಗಿದ್ದೇ ಇರುತ್ತೆ. ಕೆಲವು ಏರಿಯಾಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ರೆ ನಮಗೆ ಲಾಭ ಇದೆ. ಇದಕ್ಕೆಲ್ಲ ತಪ್ಪು ಅರ್ಥ ಮಾಡುವಂತಾಗಬಾರ್ದು. ಬದಲಿಗೆ ಮರ್ಜು ಮಾಡೋದು ಅಂತಲ್ಲ, ಮರ್ಜು ಅಂತಲ್ಲ, ಅವಲ ಅವರ ಅಮೂಲ್ ಅವರದ್ದಾಗೇ ಇರುತ್ತೆ, ನಮ್ಮ ನಂದಿನಿ ನಮ್ಮದಾಗೇ ಇರುತ್ತೆ. ಹಾಗಾಗಿ ಸುಮ್ಮನೆ ಇದಕ್ಕೆಲ್ಲ ತಪ್ಪು ಅರ್ಥ ಕಲ್ಪನೆಗಳೆಲ್ಲ ನೀವೇ ಕೊಟ್ಕೊಳ್ಳೋಕೆ ಹೋಗಬೇಡಿ ಅಂತೇಳಿ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪಷ್ಟನೆ ನೀಡಿದ್ದಾರೆ. ಸೊ ಈಗಾಗಲೇ ಏನು ಹರಿದಾಡ್ತಾ ಇದೆ, ಅಮೂಲ್ ಮತ್ತು ನಂದಿನಿ ಇವೆರಡನ್ನು ಮರ್ಜ್ ಮಾಡಲಾಗುತ್ತೆ ಅನ್ನುವಂಥ ಮಾತೇನಿದೆ, ಇದು ಮರ್ಜ್ ಏನಲ್ಲ, ಇವರ ಸಹಕಾರ ಅಷ್ಟೇ ಅಂತ ಹೇಳಿ ಸಿ ಎಂ ಮಾತನಾಡಿದ್ದಾರೆ. ಸಂಪೂರ್ಣವಾಗಿ ಏನೇನು ಹೇಳಿದ್ರು ಬನ್ನಿ ನೋಡೋಣ. ಭಾಳ ತಪ್ಪು ಕಲ್ಪನೆ, ಊಹೆ ಮಾಡಿ ತಿಕ್ಕಿ ಮಾಡೋರಿಗೆ ಏನು ಹೇಳೋದು, ಅವ್ರು ಮಾತಾಡಿ ಸ್ಪಷ್ಟವಾಗಿದೆ. ಒಬ್ಬರಿಗೊಬ್ಬರು ಸಹಕಾರದಿಂದ ನಂದಿನಿ ಮತ್ತು ಅಮೂಲ್ ಹೋಗಬೇಕು, ತಾಂತ್ರಿಕ ಒಬ್ರಿಗೊಬ್ಬರು ಸಹಾಯ ಮಾಡಬೇಕು, ಮಾರ್ಕೆಟಲ್ಲಿ ಸಹಾಯ ಮಾಡಬೇಕು. ಎರಡು ದೊಡ್ಡ ಸಂಸ್ಥೆಗಳು, ಇವೆರಡೂ ಸಂಸ್ಥೆಗಳು ಕಾಂಪ್ಲಿಮೆಂಟಿಂಗ್ ಕೆಲಸ ಮಾಡಬೇಕು. ಅದರ ಅರ್ಥ ಮರ್ಜ್ ಮಾಡೋದಾಗಲಿ ಇನ್ನೊಂದಲ್ಲ, ನಂದಿನಿ ಅಸ್ತಿತ್ವ ಇದ್ದೇ ಇರ್ತದೆ, ಇನ್ನು 100 ವರ್ಷ ಇರ್ತದೆ. ಈಗೆಲ್ಲ ನಾವು ಮಾತಾಡ್ತೇವೆ, ನಾವು ಇಲ್ಲಾಗಲೂ ಕೂಡ ನಂದಿನಿ ಶಾಶ್ವತವಾಗಿರ್ತದೆ, ಯಾವುದು ಏನು ಪ್ರಾಬ್ಲಮ್ ಇಲ್ಲ. ಅವ್ರದ್ದು ಅಮೂಲ್ ಅವ್ರದ್ದು ಇರ್ತದೆ, ನಮ್ಮ ನಂದಿರ್ತದೆ. ಭಾಳ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ಫೋನ್ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಮುಖ್ಯಮಂತ್ರಿಗಳ ಸ್ಪಷ್ಟನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದೇನು ಮರ್ಜ್ ಅಲ್ಲ, ಕೇವಲ ಪರಸ್ಪರ ಸಹಕಾರ ಅಂಥೇಳಿ. ಮುಖ್ಯಮಂತ್ರಿಗಳ ಮಾತಿನ ತಾತ್ಪರ್ಯ, ಟೋಟಲ್ ಆಗಿ ಈ ಪ್ರಕರಣ ಅಥವಾ ಈ ಮಾತು ಯಾವ್ಯಾವ ಆ್ಯಂಗಲ್ಗಳನ್ನು ಪಡೆದುಕೊಳ್ತಾ ಇದೆ, ಮುಖ್ಯಮಂತ್ರಿಗಳ ಮಾತು ಯಾವ ಆ್ಯಂಗಲನ್ನು ಪಡೆದಿದೆ, ಸೊ ಟೋಟಲ್ ಆಗಿ ಕಂಪ್ಲೀಟ್ ಡೀಟೇಲ್ಸ್ ಏನೇನಿದೆ ಈ ವಿಚಾರವಾಗಿ ರೂಪೇಶ್? ಪ್ರಣೋತ್, ಇಲ್ಲಿ ಅಮಿತ್ ಶಾ ಅವರು ಮಂಡ್ಯದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅಲ್ಲಿ ಹೇಳಿಕೆ ಅಂತ ಹೇಳಿದ್ರೆ ಒಂದಾಗ್ಬೇಕು ಅಂತೇಳಿ, ಅಮೂಲ್ ಮತ್ತೆ ನಂದಿನಿ ಎರಡು ಕೂಡ ಒಂದಾಗ್ಬೇಕು, ಒಂದಾಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಇಲ್ಲಿ ಅಮಿತ್ ಶಾ ಉದ್ದೇಶ ಯಾಕಂದ್ರೆ ಅಲ್ಲಿನ ರೈತರನ್ನ ಸೆಳೆಯುವಂತಿತ್ತು. ಯಾಕಂದ್ರೆ ನಂದಿನಿ ಅಂತ ಹೇಳಿದ್ರೆ ಒಟ್ಟಾರಾಗಿ 20 ಲಕ್ಷದಷ್ಟು ಒಂದಿಷ್ಟು ಸಹಕಾರಿ ಸಂಘ ಸಾಗಿಸ್ತಿರ್ಬೋದು, ಹಾಲು ಉತ್ಪಾದಕರಿರ್ತಾರೆ. ಹಾಗಾಗಿ ಅಷ್ಟು ಜನರನ್ನ ಸೆಳೆಯುವಂತ ಪ್ರಯತ್ನ ಇಲ್ಲಿ ಬಹುಮುಖ್ಯವಾಗಿತ್ತು. ಆದ್ರೆ ಇಲ್ಲಿ ಬಹುಮುಖ್ಯವಾಗಿ ಇವರು ಅಂದ್ರೆ ಅಮಿತ್ ಶಾ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂತ ವಿಭಿನ್ನವಾಗಿರ್ತಕ್ಕಂತ ಅರ್ಥವನ್ನ ಮಾಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ JDS ಇದೇ ಹೇಳಿಕೆ ಮೂಲಕವಾಗಿ ಪ್ರಾದೇಶಿಕ ಅಸ್ಮಿತತೆಯ ಆ ಒಂದು ಅಸ್ತ್ರವನ್ನ ಬಳಸ್ತಾ ಇದೆ. ಇಲ್ಲಿ HD ಕುಮಾರಸ್ವಾಮಿ ಅವರು ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮೊದಲು ಬ್ಯಾಂಕ್ಗಳಾಯ್ತು, ಅದೇ ರೀತಿಯಾಗಿ ಬೇರೆ ಬೇರೆ ಇದಾಯ್ತು. ಅದಾದ್ಮೇಲೆ ಈಗ ಇಲ್ಲಿ ಅಂದ್ರೆ ಈ ವಿಚಾರದಲ್ಲೂ ಕೂಡ ಒಂದು ಹಾಲಿನ ವಿಚಾರದಲ್ಲೂ ಕೂಡ ಒಂದು ರಾಜಕೀಯ ಮಾಡ್ಲಿಕ್ಕೆ ಹೊರಡ್ತಾ ಇದೆ. ಅದೇ ರೀತಿಯಾಗಿ ಹಾಲಿಗೆ ಹುಳಿಂಡು ಕೆಲಸವನ್ನು ಮಾಡ್ತೀರಿ ಅಂತೇಳಿ HD ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ರು. ಇಲ್ಲಿ ಅದಕ್ಕೆ ಆ ವಿಚಾರವಾಗಿ ಇಲ್ಲಿ ಒಂದು ಡ್ಯಾಮೇಜ್ ಆಗತ್ತೆ ಅನ್ನೋದನ್ನ ಮನಗಂಡಂತ CM ಬಸವರಾಜ ಬೊಮ್ಮಾಯಿ ಅವರು ಪ್ರಮುಖವಾಗಿ ಒಂದು ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಂದಿನಿ ವಿಲೀನ ಇಲ್ಲವೇ ಇಲ್ಲ, ಯಾವ ಕಾರಣಕ್ಕೋಸ್ಕರ ಕೂಡ ವಿಲೀನ ಮಾಡೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಬಹುಮುಖ್ಯವಾಗಿ ನಾವು ತಾಂತ್ರಿಕವಾಗಿ ಒಂದಿಷ್ಟು ಶೇರಿಂಗ್ ಇರುತ್ತೆ, ಅದನ್ನೊಂದಿಷ್ಟು ಮಾಡ್ಕೊಳ್ಬೇಕಾಗುತ್ತೆ, ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕಾಗ್ತೀವಿ. ವಿನಃ ನಂದಿನಿ ನಂದಿನಿಯಾಗಿ ಉಳಿಕೊಳ್ಳುತ್ತೆ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಬೇಡ. ಒಂದು ತಾಂತ್ರಿಕವಾಗಿರ್ತಕ್ಕಂಥ ಒಂದಿಷ್ಟು ವಿನಿಮಯಗಳನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತೇವೆ ಅಂತ ಹೇಳಿ ಹೇಳಿದ್ರು. ಈ ಮೂಲಕವಾಗಿ ಇಲ್ಲಿ ಪ್ರಮುಖವಾಗಿ ನಮ್ಮ
ವಿಚಾರವಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿರ್ತಕ್ಕಂತ ಒಂದು ವ್ಯತ್ಯಾಸವನ್ನ ಕಲ್ಪಿಸ್ತಕ್ಕಂತ ಅಪನಂಬಿಕೆಯನ್ನು ಬರ್ತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತ ಹೇಳಿ ಸಂದೇಶವನ್ನು ರವಾನಿಸಿದ್ರು. ಯಾಕಂದ್ರೆ ಅಮಿತ್ ಶಾ ಯಾವುದೇ ಸ್ಟ್ರಾಟಜಿಗಳನ್ನ ಮಾಡಿದ್ರು, ರೈತರನ್ನು ಸಲಹೆ ನೋಡಿದ್ರು, ಅದೇ ರೈತರಿಗೆ ಒಂದಿಷ್ಟು ಬೇರೆ ಸಂದೇಶ ಕೊಡೋದ್ರ ಮೂಲಕವಾಗಿ ಇಲ್ಲಿ ಒಂದು ಅಟೆನ್ಷನ್ ಡೈವರ್ಟ್ ಮಾಡುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಹೀಗಾಗಿ ಇವತ್ತು ಇದಕ್ಕೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಡೋದ್ರ ಮೂಲಕವಾಗಿ ಈ ವಿವಾದ ಮುಂದೆ ಆಗಬಾರದು, ರೈತರಿಗೆ ತಪ್ಪು ಸಂದೇಶ ಹೋಗಬಾರದು, ಈ ಕೆಲಸವನ್ನು ಇವತ್ತು ಸಿಎಂ ಮಾಡಿದ್ದಾರೆ. ಪ್ರಣೋತ್ ರೂಪೇಶ್, ಇಲ್ಲಿ ಯಾವ ರಾಜಕೀಯ ಪಕ್ಷ ಇದರ ಲಾಭ ಪಡೆದುಕೊಳ್ತಾ ಇದೆ, ಯಾವ ರಾಜಕೀಯ ಪಕ್ಷ ಇದಕ್ಕೆ ಇದರಲ್ಲಿ ಲಾಸ್ ಅನುಭವಿಸ್ತಾ ಇದೆ, ರಾಜಕೀಯವಾಗಿ ಈ ಹೇಳಿಕೆಯ ಪರಿಣಾಮ 2023 ವಿಧಾನಸಭಾ ಚುನಾವಣೆಗೆ ಯಾವ ರೀತಿಯಲ್ಲಿ ಇರಬಹುದು ರೂಪೇಶ್? ಇಲ್ಲಿ ರಾಜಕೀಯ ಪರಿಣಾಮವನ್ನ ಗಮನಿಸೋದಾದ್ರೆ ಅಮಿತ್ ಶಾ ಅವರು ಅಂದ್ರೆ ಇಲ್ಲಿ ರೈತರನ್ನ ಸೆಳೆಯಬೇಕು, ಯಾಕಂದ್ರೆ 20 ಲಕ್ಷ ರೈತರುಗಳು ಈ ಒಂದು KMF ಅಥವಾ ನಂದಿನಿ ಬ್ರ್ಯಾಂಡ್ ನ ಅಡಿ ಬರ್ತಾರೆ. ಹೀಗಾಗಿ ರೈತರಿಗೆ ಒಂದಿಷ್ಟು ಯೋಜನೆಗಳನ್ನು ಘೋಷಣೆ ಮಾಡೋದು, ಅದು ಒಂದು ಸಂದೇಶವನ್ನು ರವಾನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ಮೂಲಕವಾಗಿ ನಂದಿನಿ ಅಂದ್ರೆ ಉತ್ಕೃಷ್ಟ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿದ್ರು. ಆ ಮಾತಿನ ಅರ್ಥ ಇದೇ ಇತ್ತು. ಆದ್ರೆ ಇದನ್ನೇ ವಿಭಿನ್ನವಾಗಿರ್ತಕ್ಕಂಥ ಸ್ಟ್ರಾಟಜಿಗಳು ಬಳಸಿ, ಪ್ರಾದೇಶಿಕ ಅಸ್ಮಿತತೆ ಬಳಸಿ ಇಲ್ಲಿ JDS ಮತ್ತು ಕಾಂಗ್ರೆಸ್ BJP ನಡೀಲಿಕ್ಕೆ ಕೊಟ್ಟಿದ್ದಾವೆ. ಯಾಕಂದ್ರೆ ಇಲ್ಲಿ ಅದೇ ರೈತರು, ಯಾಕಂದ್ರೆ ಅಮಿತ್ ಶಾ ಯಾವ ರೈತರನ್ನ ಉದ್ದೇಶಿಸಿ ಮಾತನಾಡೋದು, ಅದೇ ರೈತರ ಉದ್ದೇಶಿಸಿ ಈ ರೀತಿಯಾಗಿ ನಾವು ಬ್ಯಾಂಕ್ಗಳು, ಯಾಕಂದ್ರೆ ಕೆನರಾ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಇದರ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಪ್ರಮೇಯ ಎದುರಾಗಿ ಬಂದಿದೆ. ಹೀಗಾಗಿ ಇಲ್ಲಿ ನಂದಿನಿ ಹಾಲಿನಲ್ಲೂ ಕೂಡ ಹುಳಿ ಹಿಂಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ಒಂದು ಅಭಿವೃದ್ಧಿಯಲ್ಲಿ 1 ಆಗ್ತಾ ಇದೆ, ಇಲ್ಲಿ ಗುಜರಾತ್ ಅನ್ನ ಹಿಂದಕ್ಕೆ ತರುವಂತಹ ಭಯದಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ರಂತ ಮೂಲಕವಾಗಿ ಅಮಿತ್ ಶಾ ಅವರಿಗೆ ಒಂದು ರೀತಿ ಪ್ರಾದೇಶಿಕ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ. ಹೀಗಾಗಿ ಜನರಿಗೂ ಕೂಡ ಒಂದಿಷ್ಟು ಆಯ್ಕೆಗಳಿರುತ್ತೆ. ಯಾಕಂದ್ರೆ ಅಮಿತ್ ಶಾ ಹೇಳಿದ್ದು ಸರಿನ ಅಥವಾ ವಿಪಕ್ಷಗಳು ವ್ಯಾಖ್ಯಾನ ಮಾಡ್ತಿರೋದು ಸರಿನ ಅಂತ ಹೇಳಿ, ಯಾಕಂದ್ರೆ 20 ಲಕ್ಷ ಜನರು ಇರೋದು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಹಾಲು ಉತ್ಪಾದಕರು ಇರೋದ್ರಿಂದ ಈ ಒಂದು ವಿಚಾರ ದೊಡ್ಡ ಪ್ರಮುಖವಾಗಿರ್ತಕ್ಕಂಥ ಚರ್ಚೆ ವಿಷಯ ಆಗುತ್ತೆ. ಯಾಕಂದ್ರೆ ಅಮಿತ್ ಶಾ ಅವರು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಇಲ್ಲಿ ಬಹುಮುಖ್ಯವಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಈ ಇದೇ ವಿಚಾರ ಪ್ರತಿಧ್ವನಿಸುವಂತ ಸಾಧ್ಯತೆ ಇರುತ್ತೆ. ಸಿಎಂ ಸ್ಪಷ್ಟನೆ ಕೊಟ್ಟರು ಕೂಡ ಮುಂದೆ ಇದೇ ರೀತಿ ಚರ್ಚೆ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಪ್ರಣೋತ್ ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್. ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕಾ ಅವರಿಂದ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.